150,000 ಈ ಎಣಿಕೆ ಆ ಜನರದಾಗಿದೆ ಅವರಿಗೆ ನಾಳೆಯ ದಿನವನ್ನ ನೋಡಲು ಸಾಧ್ಯವಾಗೋದಿಲ್ಲ ಟೈಮ್ ಒಂದು ಯಾವ ರೀತಿಯ ವಿಷಯ ಆಗಿದೆ ಅಂದ್ರೆ ಇದು ಯಾರ ಅಪ್ಪಂದು ಅಲ್ಲ ಒಂದು ವೇಳೆ ಯಾವುದಾದರೂ ಕೆಲಸ ಮಾಡಲು ಬೆಸ್ಟ್ ಟೈಮ್ ಎಂದಾದರೂ ಇತ್ತು ಅಂದ್ರೆ ಅದು ನಿನ್ನೆ ಆಗಿತ್ತು ಒಂದು ವೇಳೆ ಅದೇ ಕೆಲಸವನ್ನ ಮಾಡಲು ಬೆಸ್ಟ್ ಟೈಮ್ ಇದೆ ಅಂದ್ರೆ ಅದು ಈಗ ಇದೆ ಈಗ ಇದೆ ಸಮಯವಾಗಿದೆ टाइम तन्ना खाते ना रात्रि 12 गंटे के तरियुत्तदे 0000 हवर नंतर अदे खाते मत्ते रात्रि वेले 0000 हवर्स नली रीसेट आगे बिड़त्तदे ई निरंतर समय दा खाते उद्देश्यवन्न तिळियिरि इदरली याव डिपॉजिट इल्ला इल्ली नीवु लोन पडेयबेकागिल्ल इल्ली केवल याव टाइम निमगे डेली सिगुत्तो अदन्न नीवु कळेयिरि मलगिरि हाळु माडि निमिष्ट ಅದು ಈ ಮೀಟರ್ ಅಗೇನ್ ರಾತ್ರಿ 0000 ನಲ್ಲಿ ಬಂದು ರಿಸೆಟ್ ಆಗಿ ಬಿಡುತ್ತದೆ ಟೈಮ್ ಒಂದು ಯಾವ ರೀತಿಯ ವಿಷಯ ಆಗಿದೆ ಅಂದ್ರೆ ಇದು ಯಾರನ್ನ ಸಹ ತನಗಿಂತ ಮುಂದೆ ಹೋಗಲು ಬಿಡುವುದಿಲ್ಲ ಆದರೆ ಯಾರನ್ನು ಸಹ ಹಿಂದೆ ಉಳಿಯಲು ಸಹ ಬಿಡೋದಿಲ್ಲ ಎಲ್ಲರಿಗೂ ತಿಳಿದಿದೆ ಈ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂತ ಆದರೂ ಕೆಲವು ಇಂಟೆಲಿಜೆಂಟ್ ಜನರಿಗೆ ಈ ವಿಷಯ ಗೊತ್ತಿದೆ ಅದು ಈ ಟೈಮ್ ಏಕಮಾತ್ರ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿದೆ ಜನರ ಹೇಳ್ತಾರೆ ಟೈಮ್ ಉಳಿಸಿರಿ ಇದೇನು ವಸ್ತು ಆಗಿದೆಯಾ ಅದು ಪಾಕೆಟ್ ನಲ್ಲಿ ಮುಚ್ಚಿಕೊಂಡು ಇಡೋಕೆ ಟೈಮ್ ಉಳಿಸಲು ಆಗೋದಿಲ್ಲ ಕೆಲಸದಲ್ಲಿ ಬಳಸಲಾಗುತ್ತದೆ ಅದನ್ನ ಬಳಸಲಿಲ್ಲ ಅಂದ್ರೆ ರಾತ್ರಿ ಅದು ಮತ್ತೆ 0 ಆಗುತ್ತದೆ ಒಂದು ವೇಳೆ ಮುಂಜಾನೆ ನಿಮಗೆ ಯಾರಾದರೂ 10000 ರೂಪಾಯಿ ಕೊಟ್ರೆ ಮತ್ತು ಈ ರೀತಿ ಹೇಳಿದ್ರೆ ಅದು ಇವುಗಳನ್ನು ನೀನು ಕೆಲಸದಲ್ಲಿ ಬಳಸು ಇಲ್ಲ ಅಂದ್ರೆ ಸಾಯಂಕಾಲ ಇವು ಮಾಯವಾಗುತ್ತವೆ ಆಗ ಏನು ಮಾಡ್ತೀರಾ ತಕ್ಷಣವೇ ಕೆಲಸದಲ್ಲಿ ಬಳಸಿಬಿಡ್ತೀರಾ ಈ ಒಂದು ನಿಮ್ಮ ದೃಷ್ಟಿಕೋನವು ಟೈಮ್ ಬಗ್ಗೆ ಯಾಕಿಲ್ಲ ನಾನು ತುಂಬಾ ಜನರು ಕಂಪ್ಲೇಂಟ್ ಮಾಡುವುದನ್ನ ನೋಡಿದ್ದೇನೆ ಅದು ನನ್ನ ಬಳಿ ಹಣ ಇಲ್ಲ ಅಂತಾರೆ ಆದ್ರೆ ಈ ದೊಡ್ಡದಾದ ಸಕ್ಸೆಸ್ಫುಲ್ ಬಿಸಿನೆಸ್ ಮ್ಯಾನ್ ಇದ್ದಾರಲ್ಲ ಅವರ ಮೈಂಡ್ ಸೆಟ್ ಏನಾಗಿರುತ್ತೆ ಗೊತ್ತಾ ಅವರಿಗೆ ಹಣಕ್ಕಿಂತ ದೊಡ್ಡದಾಗಿರುವ ವಿಷಯ ಟೈಮ್ ಆಗಿರುತ್ತೆ ಟೈಮ್ ತನ್ನ ಸ್ಪೀಡ್ ನಲ್ಲಿ ಓಡುತ್ತದೆ ನೀವು ಓಡೋದಾದ್ರೆ ಓಡಿರಿ ನೀವು ಕೂರೋದಾಗಿದ್ರೆ ಅಳೋದಾಗಿದ್ರೆ ಏನಾದರೂ ಮಾಡಿ ಟೈಮ್ ಒಂದು ಭಿನ್ನವಾದ ಡೈಮೆನ್ಷನ್ ಆಗಿದೆ ಇದು ಪೂರ್ತಿಯಾಗಿ ಇಂಡಿಪೆಂಡೆಂಟ್ ಆಗಿದೆ ಅದಂತೂ ನಿಲ್ಲೋದಿಲ್ಲ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರು ಈ ಮಾತನ್ನ ತಿಳಿಯುತ್ತಾರೋ ಅದು ಟೈಮ್ ಗಿಂತ ದೊಡ್ಡದು ಯಾವುದಿಲ್ಲ ನಾನು ಗ್ಯಾರಂಟಿ ಜೊತೆ ಹೇಳ್ತೀನಿ ಮುಂಬರುವ ಟೈಮ್ ನಲ್ಲಿ ಆ ವ್ಯಕ್ತಿಗಿಂತ ದೊಡ್ಡವನು ಆತನ ಫೀಲ್ಡ್ ನಲ್ಲಿ ಯಾರು ಸಹ ಇರೋದಿಲ್ಲ ಇನ್ನೊಮ್ಮೆ ಯಾವಾಗ ನೀವು ಈ ಟೈಮ್ ಪದವನ್ನ ಬಳಸುವಿರೋ ಆಗ ಯೋಚಿಸಿ ಈ ಟೈಮ್ ಏನಾಗಿದೆ ಅಂತ ಒಳ್ಳೆ ಟೈಮ್ ಗಾಗಿ ಕಾಯ್ತಾ ಇದ್ರೆ ಇದು ಪೂರ್ತಿಯಾಗಿ ಸ್ಲೋ ಆಗಿ ಬಿಡುತ್ತದೆ ಒಂದು ವೇಳೆ ನೀವು ಭಯ ಪಡ್ತಾ ಇದ್ರೆ ಅದು ನಿಮ್ಮ ಸಮಯ ವೇಗವಾಗಿ ಓಡ್ತಾ ಇದೆ ಅಂತ ಆಗ ಇದು ಇನ್ನಷ್ಟು ವೇಗವಾಗಿ ಬಿಡುತ್ತದೆ ಆದ್ರೆ ಈ ಎರಡು ರೀತಿ ಜನರನ್ನ ಹೊರತಾಗಿ ಕೇವಲ ನಿಮ್ಮ ಕನಸುಗಳಲ್ಲಿ ಬಿಜಿ ಆಗಿದ್ರೆ ಟೈಮ್ ಬಗ್ಗೆ ಯೋಚಿಸಲು ಸಹ ಟೈಮ್ ಇಲ್ಲ ಅಂದ್ರೆ ಇಷ್ಟು ಬಿಜಿ ಯಾರಾದರೂ ಇದ್ರೆ ಅದು ತನ್ನ ಕನಸುಗಳ ಬಗ್ಗೆ ಈ ಟೈಮ್ ಅವರನ್ನ ತುಂಬಾನೇ ಮುಂದಕ್ಕೆ ಕರೆದೊಯ್ಯುತ್ತದೆ ಅವರ ಸಾವಿನ ನಂತರವೂ ಅವರನ್ನ ಈ ಭೂಮಿಯ ಮೇಲೆ ಬದುಕಿಸುತ್ತದೆ ಈ ಟೈಮ್ ಈ ಜೀವನದ ಪ್ರಯಾಣದಲ್ಲಿ ಅಳುವುದು ನಗುವುದು ಅಲೌಡ್ ಇದೆ ಆದ್ರೆ ಕೂರುವುದು ಅಲೌಡ್ ಇಲ್ಲ ಸ್ನೇಹಿತರೆ ಇಲ್ಲಿ ಕೂರಬಾರದು ಕಣ್ಣೀರ ಹಾಕಿ ಆದ್ರೆ ಕೂರುವುದು ಅಲೌಡ್ ಇಲ್ಲ ನಿಮ್ಮ ಮನಸ್ಸಿನಲ್ಲಿರುವುದನ್ನ ನಿಲ್ಲಿಸಬೇಡಿ ಒಂದು ವೇಳೆ ಪ್ರೀತಿ ಮಾಡುವುದು ನಿಮಗಾಗಿ ಇಂಪಾರ್ಟೆಂಟ್ ಆಗಿದ್ರೆ ಮಾಡಿರಿ ಯಾಕಂದ್ರೆ ಟೈಮ್ ಟ್ರಾವೆಲ್ ಮಾಡ್ತಾ ಇರುತ್ತೆ ಒಂದು ವೇಳೆ ನಿಮಗೆ ಡ್ಯಾನ್ಸ್ ಮಾಡುವುದು ಇಂಪಾರ್ಟೆಂಟ್ ಅನ್ಸಿದ್ರೆ ಡ್ಯಾನ್ಸ್ ಮಾಡಿ ಯಾಕಂದ್ರೆ ಸಮಯ ಕಳೆಯುತ್ತಿದೆ ಒಂದು ವೇಳೆ ನಿಮಗಾಗಿ ಸ್ಟಡಿ ಮಾಡುವುದು ಇಂಪಾರ್ಟೆಂಟ್ ಇದ್ರೆ ಮಾಡಿರಿ ಈ ಸಮಯವು ನಿಮ್ಮನ್ನ ಪರೀಕ್ಷೆಯ ಮುಂದೆ ಹೋಗಿ ನಿಲ್ಲಿಸುತ್ತದೆ ಜೀವನದಲ್ಲಿ ನಿಮ್ಮ ಕನಸುಗಳನ್ನು ಬೇಗ ಪೂರ್ತಿಗೊಳಿಸಿದ್ರೆ ಏನು ಸಹ ಹಾಳಾಗುವುದಿಲ್ಲ ಒಂದು ವೇಳೆ ಲೇಟ್ ಆದ್ರೆ ಆ ಸಕ್ಸೆಸ್ ಅನ್ನು ಅನುಭವಿಸಲು ಟೈಮ್ ಸಿಗೋದಿಲ್ಲ ನಮ್ಮ ದೇಶದ ಜನರ ಆಯಸ್ಸು ಸುಮಾರು 70 ವರ್ಷ ಆಗಿದೆ ಈಗ ನೋಡಿ ನಿಮ್ಮ ಬಳಿ ಎಷ್ಟು ಸಮಯ ಉಳಿದಿದೆ ಅಂತ ಮತ್ತು ಎಷ್ಟು ಸಮಯ ನಿಮ್ಮ ಬಳಿ ಉಳಿದಿದೆಯೋ ಅದರಲ್ಲಿ ನೀವು ನಿಮ್ಮ ಟಾರ್ಗೆಟ್ ತಲುಪಲು ಎಷ್ಟು ಬಳಸಬಹುದು ಅನ್ನೋದು ಅಷ್ಟು ಸಮಯವನ್ನ ಅದರಿಂದ ಮೈನಸ್ ಮಾಡಿರಿ ಮತ್ತು ವೃದ್ಧಾಪದ 8 ರಿಂದ 10 ವರ್ಷಗಳನ್ನ ತೆಗೆದಾಕಿ ಎಷ್ಟು ಟೈಮ್ ಅನ್ನು ನಿಮ್ಮ ಬಳಿ ಉಳಿದಿದೆಯೋ ಲೆಕ್ಕ ಹಾಕಿ ನೀವಂತೂ 10 ರಿಂದ 15 ವರ್ಷ ಸ್ಕೂಲ್ ನಲ್ಲಿ ಓದಲು ಕಳೆದಿರುವಿರಿ ನೀವು ಟೈಮ್ ಅನ್ನ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಆದರೆ ನಿಮ್ಮ ಕೆಟ್ಟ ಸಮಯವನ್ನ ಬದಲಿಸಬಹುದು ನಿಮಗೆ ಸಮಯವನ್ನ ನಿಲ್ಲಿಸಲು ಸಾಧ್ಯವಿಲ್ಲ ಆದರೆ ಮುಂದಿನ ಒಳ್ಳೆಯ ಸಮಯಕ್ಕಾಗಿ ಈಗಿನ ಸಮಯವನ್ನ ಚೆನ್ನಾಗಿ ಬಳಸಬಹುದು ಈ ಜಗತ್ತಿನಲ್ಲಿ ಇಂತ ಯಾವ ಬ್ಯಾಂಕ್ ಗಳು ಸಹ ಇಲ್ಲ ಅದು ನಿಮಗೆ ಮುಂಜಾನೆ ಹೇಳುತ್ತಿದ್ದಂತೆ ಫ್ರೀಯಾಗಿ 1440 ರೂಪಾಯಿ ನೀಡುವರು 1 ರೂಪಾಯಿ ಕೂಡ ಫ್ರೀಯಾಗಿ ಯಾವ ಬ್ಯಾಂಕ್ನವರು ಸಹ ನಿಮಗೆ ನೀಡೋದಿಲ್ಲ ಆದರೆ ಟೈಮ್ನ ಈ ಹೃದಯವು ತುಂಬಾನೇ ದೊಡ್ಡದಾಗಿದೆ ನಿಮ್ಮ ಜನ್ಮದ ದಿನದಿಂದ ಸಾಯುವ ತನಕ ನಿಮಗೆ ತುಂಬಾನೇ ಗೌರವದಿಂದ ಏನನ್ನು ಸಹ ಹೇಳದೆ ನಿಮಗೆ ಸಮ್ಮಾನ ಫ್ರೀಯಾಗಿ 1440 ನಿಮಿಷಗಳನ್ನು ಎಂದಿಗೂ ಕೊಡ್ತಾ ಇರುತ್ತೆ ಟೈಮ್ ನಿಮಗೆ ಡೈಲಿ ಯಾಕೆ ಟೈಮ್ ಅನ್ನು ಕೊಡ್ತಾ ಇದೆ
ಒಮ್ಮೆ ಯೋಚಿಸಿ ನೋಡಿ, ನಿಮಗೆ ಯಾವ ಕಾರಣಕ್ಕೆ ಟೈಮ್ ಕೊಡ್ತಾ ಇದೆ ಮತ್ತು ನೀವು ಆ ಸಮಯವನ್ನು ಯಾರಿಗಾಗಿ ಕೊಡ್ತಾ ಇದ್ದೀರಾ? ಒಮ್ಮೆ ಯೋಚಿಸಿ. ಎಲ್ಲರೂ ವಿದ್ಯಾವಂತರೇ ಇದ್ದೀರಾ, ಬಣ್ಣ ಬಣ್ಣದ ಹಾಳೆಗಳಲ್ಲಿ ಡಿಗ್ರಿ ಪಡೆದಿರುವಿರಿ, ಟೈಮ್ ಸಿಕ್ಕರೆ ಎಂದಾದರೂ ಯೋಚಿಸಿ ಟೈಮ್ಗೇನೆ ಕೇಳಿರಿ, ಬ್ರದರ್ ನೀನು ನನಗೆ ದಿನವೂ ಫ್ರೀ ಆಗಿ 1440 ನಿಮಿಷಗಳನ್ನ ಯಾಕೆ ಕೊಡ್ತಾ ಇದೀಯಾ? ನಿನಗೆ ನಾನು ಟೈಮ್ ಕೊಡು ಅಂತ ಎಂದಾದರೂ ಕೇಳೇ ಇಲ್ಲ. ಸಮಯಕ್ಕೆ ನೀವು ಗೌರವ ನೀಡುವುದಿಲ್ವಾ? ಅದು ನಿಮಗೆ ಫ್ರೀ ಆಗಿ ಟೈಮ್ ನೀಡ್ತಾ ಇದೆ. ಇಲ್ಲಿ ಜನರಿಗೆ 1 ರೂಪಾಯಿ ದುಡಿಯಲು ಬೆವರು ಇಳಿಯುತ್ತದೆ ಮತ್ತು ಈ ಟೈಮ್ಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಇದು ಅಮೂಲ್ಯವಾಗಿದೆ. ಇದು ಜಗತ್ತಿನಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಎಂದಿಗೂ ಸಮಾನವಾಗಿ ಟೈಮ್ ನೀಡ್ತಾ ಬಂದಿದೆ. ಇಂದು ನೀವು ನಿಮ್ಮ ಟೈಮ್ ಬ್ಯಾಲೆನ್ಸ್ ಅನ್ನ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರೋ ನಿಮ್ಮನ್ನ ನೀವು ಕೇಳಿರಿ. ಈ ರೀತಿ ಮಾಡುತ್ತಾ ನೀವು ನಿಮ್ಮ ಗುರಿಯತ್ತ ತಲುಪುತ್ತಿರುವಿರ. ಒಂದು ವೇಳೆ ನೀವು ನಿಮ್ಮ ಟೈಮ್ ಬ್ಯಾಲೆನ್ಸ್ ಅನ್ನ ನಿಮ್ಮನ್ನ ನೀವು ಇಂಪ್ರೂವ್ ಮಾಡಲು, ನಿಮ್ಮನ್ನ ನೀವು ಮುಂದೆ ಸಾಗಿಸಲು ಕೆಲಸದಲ್ಲಿ ಬಳಸಲಿಲ್ಲ ಅಂದ್ರೆ ಇನ್ಯಾರೋ ನಿಮಗಿಂತ ಬುದ್ಧಿವಂತರು ಸದಾ ಮುಂದೆ ಹೋಗಲು ನಿಮ್ಮ ಸಮಯವನ್ನ ಬಳಸುವರು. ಈಗ ನನಗೇಳಿರಿ, ಅದು ಒಳ್ಳೆಯ ಮತ್ತು ಕೆಟ್ಟ ಸಮಯ ಅಂದ್ರೆ ಏನು ಅಂತ? ಟೈಮ್ ಅಂತೂ ನ್ಯೂಟ್ರಲ್ ಆಗಿದೆ. ಮನುಷ್ಯರೇ ಅದನ್ನ ಕೆಟ್ಟದು ಒಳ್ಳೆಯದು ಅಂತ ಹೇಳ್ತಾರೆ. ಸ್ವತಃ ನೀವೇ ಅದನ್ನ ಒಳ್ಳೆಯದು ಕೆಟ್ಟದು ಅಂತ ಮಾಡ್ತೀರಾ? ಟೈಮ್ ನಿಮ್ಗೆ ಇಷ್ಟು ಹೇಳುತ್ತೆ, ನಾನು ನಡೆಯುತ್ತಿರುವೆ, ನೀನು ಸಹ ನಡೆ. ಟೈಮ್ ಕೇವಲ ಇಷ್ಟೇ ಹೇಳುತ್ತೆ, ಅದು ನನಗೆ ಯಾರಿಂದಲೂ ಸಹ ವ್ಯತ್ಯಾಸ ಬೀಳೋದಿಲ್ಲ. ನೀನು ಇನ್ನೊಬ್ಬರಿಗೆ ನಿನ್ನ ಕಂಪೇರ್ ಮಾಡಬೇಡ. ಟೈಮ್ ಕೇವಲ ಇಷ್ಟೇ ಹೇಳುತ್ತೆ, ಅದು ಹೇಗೆ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನೋ ಅದೇ ರೀತಿ ನೀನು ನಿನ್ನ ಕೆಲಸ ಮಾಡುವ. ಇನ್ನೊಬ್ಬರಿಗೆ ಇಂಪ್ರೆಸ್ ಮಾಡಲು ತುಂಬಾ ಸಮಯ ಹಾಳು ಮಾಡಬೇಡಿ, ಯಾಕಂದ್ರೆ ಅವರ ಬಳಿ ಅವರ ಟೈಮ್ ಬ್ಯಾಲೆನ್ಸ್ ಇರುತ್ತೆ ಮತ್ತು ನಿಮ್ಮ ಬಳಿ ನಿಮ್ಮದು. ಒಂದ್ ವೇಳೆ ನನ್ನ ಮಾತುಗಳಿಂದ ನಿಮ್ಗೆ ಬೇಸರವಾಗಿದ್ರೆ ಈ ನೋವು ಅದಕ್ಕಿಂತ ಚೆನ್ನಾಗಿದೆ. ಅದು ನಿಮ್ಗೆ ಟೈಮ್ ಹಾಳು ಮಾಡಿದಾಗ, ಟೈಮ್ ಅನ್ನ ಕಳೆದುಕೊಂಡಾಗ ಸಿಗುವಷ್ಟು. ಎದ್ದೇಳಿರಿ, ಏನಾದರೂ ಸಾಧಿಸಿ. ದೇಶದಲ್ಲಿ ನಿಮ್ಮದಲ್ಲ, ಬದಲಿಗೆ ಜಗತ್ತಿನಲ್ಲಿ ದೇಶದ ಹೆಸರು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಕೂಡ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.